ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಫೈನಲ್ ವರ್ಲ್ಡ್ ಕಪ್ಪನ್ನು ಆಸ್ಟ್ರೇಲಿಯಾ ತಂಡ ಗೆದ್ದುಕೊಂಡಿದೆ ಬಟ್ ಇವಾಗ ಮ್ಯಾಚ್ ಫಿಕ್ಸಿಂಗ್ ಕೇಸ್ ಆಗಿದೆ ರೋಹಿತ್ ಶರ್ಮಾರವರ ಕ್ಯಾಚನ್ನು ಹೆಡ್ ಅವರು ಡ್ರಾಪ್ ಮಾಡಿದರು ಬಟ್ ಆದರೂ ಕೂಡ ವಿಕೆಟನ್ನು ನೀಡಿದ್ದಾರೆ ಅದ್ರ ಬಗ್ಗೆ ಇವಾಗ ರಿಸರ್ಚ್ ನಡೀತಾ ಇದೆ ಖಂಡಿತವಾಗ್ಲೂ ಮತ್ತೆ ರೀಮ್ಯಾಚ್ ಆಗುವ ಸಾಧ್ಯತೆ ಇದೆ ಇದ್ರ ಬಗ್ಗೆ ಫುಲ್ ಮಾಹಿತಿ ತಿಳಿಯೋಣ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋಗಾಗಿ ಬ್ಲ್ಯಾಕ್ ಬಟನ್ ಸಬ್ಸ್ಕ್ರೈಬ್ ಇದೆ ಇದನ್ನು ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ ನೀವು ಟ್ರೋಲ್ ಮತ್ತು ಮೀಮ್ನಲ್ಲಿ ನೋಡ್ತಾ ಇರ್ಬೋದು ಹೆಡ್ ಅವರು ರೋಹಿತ್ ಶರ್ಮಾರವರ ಕ್ಯಾಚನ್ನು ಡ್ರಾಪ್ ಮಾಡಿದಾರಂತ ಬಟ್ ಅದು ಕಂಪ್ಲೀಟ್ ಫೇಕ್ ಅಂತಲೇ ಹೇಳ್ಬೋದು ಹೆಡ್ ಅವರು ಈಸಿಯಾಗಿ ಕ್ಯಾಚನ್ನು ತೆಗೆದುಕೊಂಡಿದ್ದಾರೆ ಡೈ ಹೊಡೆದು ಎಲ್ಲಿಯೂ ಕೂಡ ಬಾಲನ್ನು ನೆಲಕ್ಕೆ ತಾಗಿಸಿಲ್ಲ ಅಂತಲೇ ಹೇಳ್ಬೋದು ಬಟ್ ಅದನ್ನು ಆ ರೀತಿ ಎಡಿಟ್ ಮಾಡಲಾಗಿದೆ ಸಾಕಷ್ಟು ಜನಕ್ಕೆ ಇದು ಫಿಕ್ಸಿಂಗ್ ಅಂತ ತಿಳ್ಕೊಂಡಿದ್ದಾರೆ ಮತ್ತು ರೀಮ್ಯಾಚ್ ಮಾಡಲೇಬೇಕು ಅಂತ ಭಾರತೀಯ ಅಭಿಮಾನಿಗಳು ಸಾಕಷ್ಟು ಜನ ಟ್ರೋಲ್ ಕೂಡ ಮತ್ತು ಟ್ರೆಂಡ್ ಕೂಡ ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ನರೇಂದ್ರ ಮೋದಿರವರು ಪ್ಯಾಟ್ ಕಮಿನ್ಸ್ ಅವ್ರಿಗೆ ಕಪ್ ಕೊಡೋಕ್ಕೆ ಹೋದಾಗ ನಿರಾಕರಿಸಿದ್ರು ಅಂತ ಕೂಡ ಆ್ಯಡ್ ಆಗಿದೆ ಬಟ್ ಅದು AI ಟೆಕ್ನಾಲಜಿ ಮುಖಾಂತರ ಎಡಿಟ್ ಮಾಡಿದ್ದು ಖಂಡಿತವಾಗ್ಲೂ ನರೇಂದ್ರ ಮೋದಿರವರು ಅವ್ರಿಗೆ ಕಪ್ ಕೊಡುವಾಗ ತಿರಸ್ಕರಿಸಿಲ್ಲ ಮೋದಿರವರು ಪ್ಯಾಟ್ ಕಮಿನ್ಸ್ ಅವ್ರಿಗೆ ಟ್ರೋಫಿಯನ್ನು ನೀಡಿ ಹ್ಯಾಂಡ್ ಶೇಕ್ ಕೂಡ ಮಾಡಿದ್ದಾರೆ ಬಟ್ ಅದು AI ಟೆಕ್ನಾಲಜಿ ಮುಖಾಂತರ ಅವ್ರಿಗೆ ಟ್ರೋಫಿ ಕೊಟ್ಟು ನಿರಾಕರಿಸಿರೋ ಹಾಗೆ ಮತ್ತು ಹೆಡ್ ಅವರು ರೋಹಿತ್ ಶರ್ಮಾರವರ ಕ್ಯಾಚ್ ಡ್ರಾಪ್ ಮಾಡಿರೋ ಹಾಗೆ ಎಡಿಟ್ ಮಾಡಲಾಗಿದೆ ವ್ಯೂ ಫ್ಯಾಕ್ಟರ್ ಇರೋದ್ರಿಂದ ಚೇಂಜಿಂಗ್ ಮಾಡೋಕ್ಕೆ ಈಸಿ ಆಗಿತ್ತು ಮತ್ತು ಮಂಜು ಅದಕ್ಕೆ ಮಂಜನ ಫಿಕ್ಸ್ ಮಾಡಿದ್ದಾರೆ ಅಂತ ಸಾಕಷ್ಟು ಜನ ಫಿಕ್ಸಿಂಗ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ರೀಮ್ಯಾಚ್ ಆಗುವುದಿಲ್ಲ ಆಲ್ಮೋಸ್ಟ್ ಅವರು ಪಂದ್ಯ ಯಾವುದೇ ಥರ ಫಿಕ್ಸಿಂಗ್ನಲ್ಲಿ ಭಾಗಿಯಾಗಿಲ್ಲ ಮತ್ತು ಯಾವ ಆಟಗಾರರು ಕೂಡ ಫಿಕ್ಸಿಂಗ್ನಲ್ಲಿ ಭಾಗಿಯಾಗಿಲ್ಲ ಸಹಜ ಕ್ರಿಕೆಟ್ನಲ್ಲಿ ಗೆಲ್ಲು ಸೋಲು ಇದ್ದಿದ್ದೆ ಸೊ ಸಾಕಷ್ಟು ಜನ ರೀಮ್ಯಾಚ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇಲ್ಲ ಆಲ್ಮೋಸ್ಟ್ ಇವಾಗ ನಾವು ವರ್ಲ್ಡ್ ಕಪ್ ಸೋತಿದ್ದೀವಿ ಒಂದು ವಾರ ಕೂಡ ಕಳೀತಾ ಬಂತು ಬಟ್ ಯಾವುದೇ ಕಾರಣಕ್ಕೂ ರೀಮ್ಯಾಚ್ ಆಗುವುದಿಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ